ಇಂತ ಒಂದು ಸಂದರ್ಭದಲ್ಲಿ ಒಬ್ಬ ಯುವಕ ಈ ಬಾರಿ ಚುನಾವಣೆ ನಮ್ಮ ಜೊತೆ ನಿಂತುಕೊಳ್ಳಬೇಕು ಅಂತಕ್ಕಂತ ಇಚ್ಛಾಶಕ್ತಿ ಇಟ್ಕೊಂಡು ನಮ್ಮ ಪಕ್ಷದ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರುಗಳು ನಮ್ಮ ಮುಖಂಡರುಗಳು ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವರ ಧ್ವನಿಗೆ ಅವರ ಒಂದು ಅಭಿಪ್ರಾಯವನ್ನ ಪರಿಗಣನೆಗೆ ತಗೊಂಡು ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರತಕ್ಕಂತ ಇಬ್ರಾಹಿಂ ಸಾಹೇಬ್ ಹಾಗೂ ಮಾನ್ಯ ಕುಮಾರಣ್ಣ ಅವರು ಇವತ್ತು ಪಕ್ಷದ ಕಡೆಯಿಂದ ಈಗಾಗಲೇ ಅಧಿಕೃತವಾಗಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಕೂಡ ಸಲ್ಲಿಸಿದ್ದೇನೆ ನಮ್ಮ ಜೊತೆನಲ್ಲಿ ನಿಂತು ಪಕ್ಷ ಸಂಘಟನೆ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ನನ್ನ ಜೊತೆ ಇವತ್ತು ಕೈ ಜೋಡಿಸ್ತಾ ಇರತಕ್ಕಂತದ್ದು ನನಗೆ ಹೆಚ್ಚಿನ ಶಕ್ತಿ ತುಂಬಿಕೊಟ್ಟಿದೆ ಆದರೆ ಇವತ್ತು ನಾನು ನಮ್ಮ ಪಕ್ಷವನ್ನ ನಂಬಿಕೊಂಡು ನಿಖಿಲ್ ಕುಮಾರಸ್ವಾಮಿನ ನಂಬಿಕೊಂಡು ಇವತ್ತು ಬಂದಿರತಕ್ಕಂತ ಎಲ್ಲ ನಮ್ಮ ಮುಖಂಡರುಗಳಿಗೆ ನನ್ನ ಮನಸಾರೆ ಪಕ್ಷದ ಪರವಾಗಿ ಪಕ್ಷದ ಕಾರ್ಯಕರ್ತರ ಪರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮಗೆ ಬಿಜೆಪಿ ಪಕ್ಷದಲ್ಲಿ ಅನ್ಯಾಯ ಆಯಿತು ಜನತಾದಳ ಪಕ್ಷದಲ್ಲಿ ನಿಮಗೆ ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳತಕ್ಕಂತ ಜವಾಬ್ದಾರಿ ನನ್ನ ಮೇಲಿದೆ ನಡೆಸಿಕೊಳ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕವಾಗಿ ತಮ್ಮೆಲ್ಲರಿಗೂ ನನ್ನ ಮಾತನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ